ಸಿ ಆರ್ ಸಿ ಲಾಗಿನ್ನಲ್ಲಿ ನಮ್ಮ ಸಿ ಆರ್ ಸಿ ವ್ಯಾಪ್ತಿಯ ಶಾಲೆಗಳ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಸಿ ಆರ್ ಸಿ ಲಾಗಿನ್ನಿಯ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಕೆಳಗೆ ತೋರಿಸುವ ಕ್ಯಾಪ್ಚರ್ ಕೋಡನ್ನು ಹಾಕಿ ಲಾಗಿನ್ ಕೊಟ್ಟಾಗ ನಮ್ಮ ಸಿ ಆರ್ ಸಿಯ ಮುಖಪುಟ ತೆರೆದುಕೊಳ್ಳುತ್ತದೆ. ಆ ಮುಖಪುಟದಲ್ಲಿ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಸಿ ಆರ್ ಸಿಯ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಸಿ ಆರ್ ಸಿ ಡ್ಯಾಶ್ಬೋರ್ಡ್ನಲ್ಲಿ ಏನೇನಿರುತ್ತದೆ ಎಂದರೆ, ಸಿ ಆರ್ ಸಿ ಡ್ಯಾಶ್ಬೋರ್ಡ್ನಲ್ಲಿ ಸ್ಕೂಲ್ ವೈಸ್ ಸ್ಟೂಡೆಂಟ್ಸ್ ಲಿಸ್ಟ್ ನಮಗಿಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕೇವಲ 10 ಎಂಟ್ರಿಗಳು ಮಾತ್ರ ಅಂದರೆ 10 ಶಾಲೆಗಳ ಮಾಹಿತಿ ಮಾತ್ರ ತೋರಿಸುತ್ತದೆ. ನಾವು ಇಲ್ಲಿ ಶೋ ಆಲ್ ಎಂದು ಕೊಟ್ಟಾಗ ನಮ್ಮ ಸಿ ಆರ್ ಸಿ ಎಲ್ಲ ಶಾಲೆಗಳು ಇಲ್ಲಿ ಒಂದೇ ಪುಟದಲ್ಲಿ ನಮಗೆ ಕಾಣಿಸುತ್ತವೆ. ಜೊತೆಗೆ ಮೊದಲಿಗೆ ಸ್ಕೂಲ್ ನೇಮ್, ನಂತರ ನಂಬರ್ ಆಫ್ ಸ್ಟೂಡೆಂಟ್ಸ್, ನಂತರ ಟೋಟಲ್ ಬಾಯ್ಸ್, ಟೋಟಲ್ ಗರ್ಲ್ಸ್, ಪೆಂಡಿಂಗ್ ಸ್ಟೂಡೆಂಟ್ಸ್, ವ್ಯೂ ಪ್ರೊಫೈಲ್, ಈ ರೀತಿಯಾಗಿ ನಮ್ಮ ಡ್ಯಾಶ್ಬೋರ್ಡ್ನಲ್ಲಿ ಒಂದು ಮಾಹಿತಿಯನ್ನು ನಾವು ನೋಡಬಹುದು. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು ಪೆಂಡಿಂಗ್ ಸ್ಟೂಡೆಂಟ್ಸ್. ಪೆಂಡಿಂಗ್ ಈ ಸ್ಟೂಡೆಂಟ್ಸ್ಗಳ ಪೆಂಡಿಂಗ್ ಅಂದರೆ, ಇಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಸಂಖ್ಯೆ ನೋಡಿ ಗಮನಿಸ್ತಾ ಇರ್ಬೋದು. ಏಕೆ ಇಲ್ಲಿ ಸಂಖ್ಯೆಗಳು ಕಾಣಿಸುತ್ತಿವೆ? ಏಕೆಂದರೆ ಹಿಂದಿನ ತರಗತಿಯಿಂದ ಪ್ರಮೋಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಅಡ್ಮಿಟ್ ಆಗಬೇಕು. ಆ ಮಕ್ಕಳು ಸಹಿತ ಇಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್ನಲ್ಲಿ ನಮಗೆ ಕಾಣಿಸುತ್ತವೆ. ಜೊತೆಗೆ ನಮ್ಮ ಶಾಲೆಯಲ್ಲಿರತಕ್ಕಂತಹ ಕೊನೆಯ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಟಿ ಸಿಯನ್ನು ನಾವು ಔಟ್ ಮಾಡಿ ಮುಂದಿನ ತರಗತಿಗೆ ಬೇರೆ ಶಾಲೆಗೆ ಹೋಗಲು ಅನುವು ಮಾಡಿಕೊಡಬೇಕಾಗುತ್ತದೆ. ಆ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಈ ಪೆಂಡಿಂಗ್ ಸ್ಟೂಡೆಂಟ್ಸ್ನಲ್ಲಿ ನಮಗೆ ಕಾಣಿಸುತ್ತದೆ. ಈಗ ಉದಾಹರಣೆಗೆ ಒಂದು ಶಾಲೆಯ ಮಾಹಿತಿಯನ್ನು ಗಮನಿಸೋಣ. ಒಂದು ಶಾಲೆಯ ಹೆಸರ ಮೇಲೆ ಕ್ಲಿಕ್ ಮಾಡಿದಾಗ ಆ ಶಾಲೆಯ ಒಂದು ಡ್ಯಾಶ್ಬೋರ್ಡ್ ನಮಗೆ ಇಲ್ಲಿ ಕಾಣಿಸುತ್ತದೆ. ಇಲ್ಲಿ ತರಗತಿಗಳು, ನಂಬರ್ ಆಫ್ ಬಾಯ್ಸ್, ನಂಬರ್ ಆಫ್ ಗರ್ಲ್ಸ್, ಟೋಟಲ್, ಇಲ್ಲಿ ಪೆಂಡಿಂಗ್ ಸ್ಟೂಡೆಂಟ್ಸ್, ಇಲ್ಲಿ ಯಾವ್ಯಾವ ತರಗತಿಗೆ ಪೆಂಡಿಂಗ್ ಉಳಿದಿವೆ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ನೀವು ಗಮನಿಸಬಹುದು. ನೋಡಿ, ಇಲ್ಲಿ 1ನೇ ತರಗತಿಗೆ ಒಂದು ವಿದ್ಯಾರ್ಥಿ, 5ನೇ ತರಗತಿಗೆ ಒಬ್ಬ, 6ನೇ ತರಗತಿಗೆ ಒಬ್ಬ, 7ನೇ ತರಗತಿಗೆ 9 ವಿದ್ಯಾರ್ಥಿಗಳು, ಒಟ್ಟು 12 ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಪೆಂಡಿಂಗ್ ತೋರಿಸ್ತಾ ಇವೆ. ಆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿಗಳು ಯಾವ್ಯಾವ ಕಾರಣಕ್ಕೆ ಉಳಿದಿವೆ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ಲಭ್ಯವಾಗುತ್ತದೆ. ಮೊದಲಿಗೆ ಸೀರಿಯಲ್ ನಂಬರ್, ಇಲ್ಲಿ ಸಹಿತ ನೀವು ಶೋ 10 ಎಂಟ್ರೀಸ್ ಎಂದು ತೋರಿಸ್ತಾ ಇದೆ. ಇಲ್ಲಿ ಸಹಿತ ನೀವು ಆಲ್ ಎಂದು ಕೊಡಬೇಕು. ಆಲ್ ಎಂದು ಕೊಟ್ಟಾಗ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿ ಒಂದೇ ಪುಟದಲ್ಲಿ ನಮಗೆ ಸಿಗುತ್ತದೆ. ಇಲ್ಲಿ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಮೀಡಿಯಂ, ಅಕಾಡೆಮಿಕ್ ಇಯರ್, ಸ್ಟೇಟಸ್, ನೋಟಿಫಿಕೇಷನ್ ಅಂತಕ್ಕಂಥ ಮಾಹಿತಿಗಳನ್ನು ನಾನು ಇಲ್ಲಿ ನೋಡ್ಬೋದು. ಇಲ್ಲಿ ಯಾವ ಕಾರಣಕ್ಕೆ ಮಗು ಪೆಂಡಿಂಗ್ ಉಳಿದಿದೆ ಇಲ್ಲಿ ಗಮನಿಸ್ಬೋದು. ಸ್ಟೇಟಸ್ ಎನ್ನುವ ಹೆಡ್ನಲ್ಲಿ ಕೆಳಗೆ ಪ್ರಮೋಟೆಡ್ ಟಿ ಸಿ ನಾಟ್ ಇಶ್ಯೂಡ್ ಎಂದು ತೋರಿಸ್ತಾ ಇದೆ. ಪ್ರಮೋಟೆಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು, ಟಿ ಸಿ ನಾಟ್ ಇಶ್ಯೂಡ್ ಅಂತಕ್ಕಂಥ ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮೇಲೆ ಒಂದು ಡೈಲಾಗ್ ಬಾಕ್ಸ್ ಕಾಣಿಸ್ತಾ ಇದೆ. ಆ ಬಾಕ್ಸ್ನಲ್ಲಿ ನೀವು ಗಮನಿಸ್ಬೋದು ಸ್ಟೇಟಸ್ ಪ್ರಮೋಟೆಡ್ ಎಂದು ಇಲ್ಲಿ ತೋರಿಸಿದ್ದರೆ ಇಲ್ಲಿ ಏನು ಮಾಡಬೇಕು, ಅದರ ಅರ್ಥ ಏನು, ಅದರ ಮೀನಿಂಗ್ ಏನೆಂದರೆ ಪ್ರಮೋಟೆಡ್ ಬಟ್ ನಾಟ್ ಅಡ್ಮಿಟೆಡ್ ಆ್ಯಕ್ಷನ್, ಅದನ್ನು ಏನು ಮಾಡಬೇಕು, ಆ ಪ್ರಮೋಟೆಡ್ ಅಂತ ತೋರಿಸುವ ವಿದ್ಯಾರ್ಥಿಯನ್ನು ಅಡ್ಮಿಟ್ ಥ್ರೂ ಪ್ರಮೋಷನ್ ಎಂದು ನಾವು ಮಾಡಬೇಕಾಗುತ್ತದೆ. ಜೊತೆಗೆ ನಾಟ್ ಪ್ರಮೋಟೆಡ್ ಇದ್ದರೆ ಪ್ರಮೋಟ್ ಸ್ಟೂಡೆಂಟ್ ಮಾಡಬೇಕಾಗುತ್ತದೆ. ಟಿ ಸಿ ಇಶ್ಯೂಡ್ ತೋರಿಸ್ತಾ ಇದ್ದರೆ ನೋಟಿಫೈ ಅದರ್ ಸ್ಕೂಲ್ಸ್ ಟು ಅಡ್ಮಿಟ್, ಅಂದರೆ ನಾವು ಯಾವ ಶಾಲೆಗೆ ವಿದ್ಯಾರ್ಥಿಯನ್ನು ಟಿ ಸಿ ಕೊಟ್ಟು ಕಳಿಸಿದ್ದೇವೆಯೋ ಆ ಶಾಲೆಯವರಿಗೆ ನೋಟಿಫೈ ಮಾಡಬೇಕಾಗುತ್ತದೆ. ಟಿ ಸಿ ನಾಟ್ ಇಶ್ಯೂಡ್ ಎಂದು ತೋರಿಸುತ್ತಿದ್ದರೆ ನಾವು ಇಶ್ಯೂ ಟಿ ಸಿ ಅಂತಕ್ಕಂಥ ಆ್ಯಕ್ಷನನ್ನು ಮಾಡಬೇಕಾಗುತ್ತದೆ. ಜೊತೆಗೆ ನಾಟ್ ಡ್ರಾಪೌಟ್ ಅಂದರೆ ಬಹಳ ಅಥವಾ ಕಳೆದ ಸಾಲಲ್ಲದೆ ಅದರ ಹಿಂದಿನ ಸಾಲಿನಲ್ಲಿ ವಿದ್ಯಾರ್ಥಿ ಹಾಗೇ ಉಳಿದುಕೊಂಡಿದ್ದರೆ ಏನೋ ಕಾರಣಕ್ಕೆ ಅಥವಾ ಶಾಲೆಗೆ ಬರದೇ ಇದ್ದು ನಮಗೆ ಆ ವಿದ್ಯಾರ್ಥಿಯನ್ನು ಹಾಗೇ ಎಸ್ ಸಿ ಟಿ ಎಸ್ನಲ್ಲಿ ಉಳಿದಿದ್ದರೆ ಆ ವಿದ್ಯಾರ್ಥಿಯನ್ನು ಮಾರ್ಕ್ ಆ್ಯಸ್ ಡ್ರಾಪೌಟ್ ಎಂದು ತೋರಿಸಬೇಕಾಗುತ್ತದೆ. ಹೀಗೆ ಪೆಂಡಿಂಗ್ ಇರತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಈ ರೀತಿಯಾಗಿ ತಿಳಿದುಕೊಳ್ಬೋದು. ಮತ್ತು ನಾವು
ನಮ್ಮ ಡ್ಯಾಶ್ಬೋರ್ಡ್ ಮುಖಪುಟಕ್ಕೆ ಬಂದಾಗ ಅಲ್ಲಿ ತೋರಿಸುವ ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ನಮ್ಮ ಸಿ ಆರ್ ಸಿ ವ್ಯಾಪ್ತಿಯ ಎಲ್ಲ ಮುಖ್ಯ ಗುರುಗಳಿಗೆ ಸೂಚನೆಯನ್ನು ನೀಡಬೇಕಾಗುತ್ತದೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಅಥವಾ ತಮಗೆ ಮಾಹಿತಿ ಸಂಪೂರ್ಣ ಅನಿಸಿದರೆ ಲೈಕ್ ಮಾಡಿ. ಈ ಒಂದು ವಿಡಿಯೋವನ್ನು ಕೇವಲ ಸಿ ಆರ್ ಪಿ ಅವರಿಗೆ ಮಾತ್ರ ಶೇರ್ ಮಾಡಿಕೊಳ್ಳಿ. ಏಕೆಂದರೆ ಇಲ್ಲಿ ಸಿ ಆರ್ ಸಿ ಲಾಗಿನ್ನಲ್ಲಿ ನಾವು ಲಾಗಿನ್ ಆಗಿರೋದ್ರಿಂದ ಈ ಮಾಹಿತಿ ಹೆಡ್ ಮಾಸ್ಟರ್ಗೆ ಶೇರ್ ಮಾಡಿದರೆ ಅಥವಾ ಬೇರೆಯವರಿಗೆ ಶೇರ್ ಮಾಡಿದರೆ ಅದು ಅವರಿಗೆ ಉಪಯೋಗವಾಗುವುದಿಲ್ಲ. ಕೇವಲ ಸಿ ಆರ್ ಪಿ ಅವರಿಗೆ ಮಾತ್ರ ಈ ಮಾಹಿತಿ ಉಪಯೋಗವಾಗುವುದರಿಂದ ತಾವು ಸಿ ಆರ್ ಪಿ ಅವರಿಗೆ ಮಾತ್ರ ಈ ವಿಡಿಯೋವನ್ನು ಶೇರ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು.